ಸೊ ಇವಾಗ ಇಷ್ಟರಲ್ಲೇ ಒಬ್ಬರನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ ಬನ್ನಿ. ಕಣ್ಣು ಮುಚ್ಕೊಂಡು ಒಂದು ಚೀಟಿಯನ್ನು ಎತ್ತುತ್ತೀನಿ. ನಮಸ್ಕಾರ ಎಲ್ರಿಗೂ, ನಾನು ರಮೇಶ್ ಜಗತ್ ಮೈಸೂರು. ಮಂಗಳವಾರ ಅಲ್ಲಿ ಒಂದು ಲಕ್ಕಿ ಡ್ರಾ ನೈಟ್ ಇದ್ವಿ, ಅಂದರೆ ಒಂದು ಚಿಕ್ಕದಾಗ ಒಂದು ಕಾಂಪಿಟೇಷನ್ ಮನರಂಜನೆ ಜೊತೆಗೆ ಕಾಂಪಿಟೇಷನ್. ಮೂರು ಪ್ರಶ್ನೆಯನ್ನು ಕೇಳಿದ್ದೆ. ಆ ಒಂದು ಮೂರು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಟ್ಟವರಲ್ಲಿ ಒಬ್ಬರನ್ನು ಸೆಲೆಕ್ಟ್ ಮಾಡಿಬಿಟ್ಟು ನಾನು ಸಬ್ಸ್ಕ್ರೈಬರ್ಸ್ಗೆ ಅಂತ ತಂದಿರುವಂಥ ಒಂದು ಜಾಕೆಟನ್ನು ಕೊಡ್ತೀನಿ ಅಂತ ಹೇಳಿದೆ. ಇವಾಗ ಬನ್ನಿ, ಅದು ಲಕ್ಕಿ ಡ್ರಾ ಯಾರಿಗೆ ಸಿಗುತ್ತೆ ಅಂತ ನೋಡೋಣ. ಇನ್ನು ವೀಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಲಾಸ್ಟ್ ಟೈಮು ಅದು 10ನೇ ಕ್ಲಾಸ್ ಬುಕ್ಕು ಎಕ್ಸಾಮ್ಗೆ ಸಂಬಂಧಪಟ್ಟಂತಹ ಬುಕ್ ಗಿವ್ ಅವೇ ಅಂತ ಹೇಳಿದ್ನಲ್ಲ, ಪಕ್ಕದಲ್ಲಿದೆ ನೋಡಿ ಒಂದು ಫೋಟೋ. ಅವನ ಹುಡುಗನ ಹೆಸರು ಪವನ್ ಕುಮಾರ್ ಅಂತ, ಅವನಿಗೆ ಹೋಗಿ ತಲುಪಿದೆ. ಆ ಹುಡುಗ ಪಾಪ ಫೋಟೋನ ಕಳಿಸಿದ್ದಾನೆ. ಅವರ ಅಣ್ಣ ಮೆಸೇಜನ್ನು ಮಾಡಿದ್ದಾರೆ, ನಿಮ್ಮ ಈ ಒಳ್ಳೆಯ ಮನಸ್ಸಿಗೆ ನಾನು ಯಾವಾಗಲೂ ಚಿರಋಣಿ, ನನ್ನ ಕಡೆಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು ಮೇಡಮ್ ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಹುಡುಗನ ತಲುಪಿದೆ, ಚೆನ್ನಾಗಿ ಓದ್ಕೊಳ್ಳಿ ಎಕ್ಸಾಮಲ್ಲಿ, SLC ಎಕ್ಸಾಮಲ್ಲಿ ಚೆನ್ನಾಗಿ ಮಾರ್ಕ್ಸನ್ನು ತೆಗಿಲಿ ಅಂತ ಹೇಳ್ತೀನಿ. ಸೊ ಇವಾಗ ಇವತ್ತಿನ ವೀಡಿಯೋಗೆ ಬರೋಣ. ಇವತ್ತಿನ ವೀಡಿಯೋ ಬಂದು ಮೊನ್ನೆ ತಿಳಿಸಿದ್ನಲ್ಲ, ಒಂದು ಜಾಕೆಟನ್ನು ಗಿವ್ ಅವೇ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಇದು ಬಂದು ಫ್ಯಾಷನ್ ಅನ್ಲಿಮಿಟೆಡ್ ಮಾಲ್ ಆಫ್ ಮೈಸೂರಿಂದ ತಂದಿರೋವಂಥದ್ದು. 1500 ಅಥವಾ 2000 ರೂಪಾಯಿ ಇರಬೇಕು. ಸೊ ಇದನ್ನು ಗಿವ್ ಅವೇ ಮಾಡಲಿಕ್ಕೆ ಮೂರು ಕ್ವೆಶನನ್ನು ಕೇಳಿದ್ದೆ. ಸಾಕಷ್ಟು ಜನ ಎಲ್ಲರೂ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದೀರಾ. ಸೊ ಗೂಗಲಲ್ಲೇ ಸಿಗುತ್ತೆ ಅಂತ ಹೇಳಿದ್ದೆ ನಾನು. ಸೊ ಕಮೆಂಟನ್ನು ಮಾಡಿದ್ದೀರಾ, ಮುಖ್ಯಮಂತ್ರಿಗಳ ಹೆಸರನ್ನು ಕೂಡ ಕಮೆಂಟ್ ಮಾಡಿದ್ದೀರಾ, ನಮ್ಮ ರಾಜ್ಯ ಮನೆತನಗಳ ಹೆಸರನ್ನು ಕೂಡ ಕಮೆಂಟ್ ಮಾಡಿದ್ದೀರಾ, ಹಾಗೆ ತಾಲೂಕುಗಳನ್ನು ಕೂಡ ತಿಳಿಸಿದ್ದೀರಾ. ಕಮೆಂಟ್ ಮಾಡಿರೋವಂಥವರಲ್ಲಿ ಯಾರಿಗೆ ಈ ಒಂದು ಪ್ರೀತಿಯ ಗಿಫ್ಟ್ ತಲುಪುತ್ತೆ ಅಂತ ಅಂದ್ಬಿಟ್ಟು ನೋಡೋಣ ಬನ್ನಿ. ನಾನು ಅವತ್ತು ಹೇಳಿದಾಗೆ ಒಂದು ದಿನ ಟೈಮ್ ಕೊಟ್ಟಿದ್ದೆ ನಾನು, ಅಲ್ಲಿ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡೋರಲ್ಲಿ ಒಬ್ಬರನ್ನ ಸೆಲೆಕ್ಟ್ ಮಾಡ್ತೀನಿ ಅಂತ. ಅದೇ ರೀತಿ ಬುಧವಾರ ಸಂಜೆ 6 ಗಂಟೆ ಅಂತ ಹೇಳಿದೆ ನಾನು, ಬಟ್ 6:30ಗೆ ಎಲ್ಲ ಸ್ಕ್ರೀನ್ಶಾಟ್ ತೆಗೆದಿಟ್ಟಿದ್ದೆ. 6:30ವರೆಗೆ ಕಮೆಂಟ್ ಮಾಡಿರೋರು ಎಲ್ಲರ ಒಂದು ಇಮೇಜನ್ನು ಇದು ಸ್ಕ್ರೀನ್ಶಾಟ್ ಮಾಡಿಟ್ಟಿದ್ದೀನಿ. ಕಮೆಂಟ್ಗಳನ್ನು ಒಟ್ಟು 55 ಪೇಜ್ಗಳಾಗಿದೆ. ಒಂದೊಂದು ಪೇಜಲ್ಲೂ ಆಲ್ಮೋಸ್ಟ್ ಒಂದು 8 ಜನ ಏನೋ ಇದ್ದಾರೆ. ಸೊ 55 ಪೇಜ್ಗಳಾಗಿದೆ ಏನು ನೋಡ್ತಾ ಇದ್ರು ಅದು. ಸೊ ಎಲ್ಲರ ಹೆಸರು ಬರೆದು ಲಕ್ಕಿ ಡ್ರಾ ಮಾಡೋದು ಬಹಳ ಕಷ್ಟ ಆಗುತ್ತೆ, ಅದಕ್ಕೋಸ್ಕರ ಏನು ಮಾಡಿದ್ದೀನಿ, ಪೇಜ್ ನಂಬರ್ಗಳು 55 ಪೇಜ್ ನಂಬರ್ಗಳನ್ನು ಕೂಡ ಬರೆದು ಇಲ್ಲಿ ಚೀಟಿ ಮಾಡಿಟ್ಟಿದ್ದೀನಿ. ಇದರಲ್ಲಿ ಒಂದು ಪೇಜ್ ನಂಬರನ್ನು ಈಗ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಆ ಪೇಜಲ್ಲಿ ಬರುವಂತಹ ಹೆಸರುಗಳ ಎಲ್ಲವನ್ನು ಕೂಡ ಬರೆದು ಒಂದು 8 ಹೆಸರು ಇರುತ್ತೆ ಅಷ್ಟೇ, ಆ 8 ಹೆಸರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಅದರಲ್ಲಿ ಯಾರು ವಿನ್ ಆಗಿದ್ದಾರೆ ಅಂತ ಗೊತ್ತಾಗುತ್ತೆ. ಇಲ್ಲಿ ಒಟ್ಟು 55 ಇದೆ ನೋಡಿ, ಇಲ್ಲಿ ನಂಬರ್ ನಿಮ್ಗೆ ಕಾಣ್ತಾ ಇರ್ಬೋದು. ಈ ರೀತಿಯಾಗಿ ಬರೆದಿದ್ದೀನಿ ನಂಬರ್ಗಳು, 48 ಈ ರೀತಿ ಒಟ್ಟು 55 ನಂಬರ್ ಬರೆದಿದ್ದೀನಿ. ಬನ್ನಿ ಇವಾಗ ಒಂದು ನಂಬರನ್ನು ಸೆಲೆಕ್ಟ್ ಮಾಡೋಣ. ಟ್ರಾನ್ಸ್ಪರೆಂಟಾಗಿ ನಡೀಲಿ ಅಂತ ನಿಮ್ಮ ಮುಂದೆನೇ ಹಾಕಿದ್ದೀನಿ. ನಿಮ್ಗೆ ಕಾಣ್ತಾ ಇದೆ ಅಂತ ಅನ್ಕೊತೀನಿ. ಎಲ್ಲವನ್ನ ಕಲಿಸಿದ್ದೀನಿ. ಸೆಲೆಕ್ಟ್ ಮಾಡೋಕೆ ಒಂಥರ ಭಯ, ಪಾಪ ಯಾರ ಹೆಸರು ಬರುತ್ತೋ ಏನೋ, ಮಿಕ್ಕಿದ್ದವ್ರಿಗೆ ಬೇಜಾರಾಗುತ್ತೋ, ಈ ರೀತಿಯಾಗಿ ಒಂಥರ ಏನೋ ಒಂಥರ ಅಳುಕು ಅನಿಸುತ್ತೆ ಸೆಲೆಕ್ಟ್ ಮಾಡುವಂತಹ ಟೈಮ್ನಲ್ಲಿ. ಕಣ್ಮುಚ್ಕೊಂಡು ಒಂದು ಚೀಟಿಯನ್ನು ಎತ್ತಿದ್ದೀನಿ. ನಂಬರ್ ಬಂದು 21 21, ನಿಮ್ಗೆ ಕಾಣ್ತಾ ಇದೆ ಅಂತ ಅನ್ಕೊತೀನಿ. ಪೇಜ್ ನಂಬರ್ 21, 21ನೇ ಪೇಜ್ ನಂಬರಲ್ಲಿ ಯಾರ್ಯಾರ ಹೆಸರಿದೆ ನೋಡೋಣ ಬನ್ನಿ. ಪೇಜ್ ನಂಬರ್ 21 ಸಿಕ್ತು ನೋಡಿ, ಪೇಜ್ ನಂಬರ್ 21 ನಿಮಗೆ ಕಾಣುತ್ತೆ ಅಂತ ಅನ್ಕೋತೀನಿ ಹತ್ತಿರದಿಂದ. ಪೇಜ್ ನಂಬರ್ 21ರಲ್ಲಿ ಒಟ್ಟು 1 2 3 4 5 6 7 8 9 ಜನರ ಹೆಸರಿದೆ. ಹೆಸರನ್ನು ಹೇಳ್ಬಿಡ್ತೀನಿ. ನಾಗವೇಣಿ ಸಂಗೋಲಿಕರ್ ಅಂತ ಅಂದ್ಬಿಟ್ಟು 9125, ಅವರು ಯಾವುದೇ ರೀತಿಯಾದಂಥ ಆನ್ಸರನ್ನು ಕೊಟ್ಟಿಲ್ಲ, ಬರೀ ಗುಡ್ ಜಾಬ್ ಮೇಡಮ್ ಅಂತ ಕೊಟ್ಟಿದ್ದಾರೆ. ಸೊ ಅವರ ಒಂದು ಹೆಸರನ್ನು ಬರ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಇನ್ನು ನೆಕ್ಸ್ಟ್ ಬಂದು ಜಯಮಾಲಾ ಗೌಡ 8415, ಅವರು ಆನ್ಸರನ್ನು ಕೊಟ್ಟಿದ್ದಾರೆ ಕರೆಕ್ಟಾಗಿ, ಮುಖ್ಯಮಂತ್ರಿಗಳ ಹೆಸರು ಹಾಗೆ ತಾಲೂಕುಗಳು ಜೊತೆಗೆ ನಮ್ಮ ಒಂದು ಸಂಸ್ಥಾನ ರಾಜಮನೆತನಗಳು, ಕರ್ನಾಟಕದ ರಾಜಮನೆತನಗಳ ಹೆಸರನ್ನು ಕೊಟ್ಟಿದ್ದಾರೆ. ಸೊ ಅವರ ಒಂದು ಹೆಸರನ್ನು ಬರ್ಕೋತೀನಿ, ಜಯಮಾಲಾ ಗೌಡ GOWDA, ಕಾರವಾರದವರು, ಉತ್ತರ ಕನ್ನಡ ಕಾರವಾರದವರು, 8415 ಅಂತ ಐ ಡಿ, ಕಾರವಾರ ಉತ್ತರ ಕರ್ನಾಟಕ ಅಂತ ಅಂದ್ಬಿಟ್ಟು ಬ್ರ್ಯಾಕೆಟಲ್ಲಿ ಹಾಕಿದ್ದಾರೆ ಅವರ ಒಂದು ಹೆಸರು. ಇನ್ನು ನೆಕ್ಸ್ಟ್ ಬಂದು ರೂಪಾ NS5002, ರೂಪಾ NS5002
ಇವರು ರೂಪ ಹಾವೇರಿ ಅಂತ ಅಂದ್ಬಿಟ್ಟು ಎಲ್ಲ ಆನ್ಸರ್ಗಳನ್ನು ಕೊಟ್ಟಿದ್ದಾರೆ, ರೂಪ ಹಾವೇರಿ. ಇನ್ನು ನೆಕ್ಸ್ಟ್ ಬಂದು ವಾಣಿಶ್ರೀ ಬೆಂಗಳೂರು, ಎಲ್ಲ ಹುಡುಗಿರ ಹೆಸರೇ ಬರ್ತಾ ಇದೆ. ಮೂರನೇದು ಬಂದು ವಾಣಿಶ್ರೀ ಬೆಂಗಳೂರು, ಇವರು ಕೂಡ ಎಲ್ಲ ಆನ್ಸರನ್ನು ಕೊಟ್ಟಿದ್ದಾರೆ. ವಾಣಿಶ್ರೀ GK8266 ಅನ್ನೋ ಒಂದು ಐಡಿಲಿ ಕಮೆಂಟನ್ನು ಮಾಡಿದ್ದಾರೆ ವಾಣಿಶ್ರೀ ಬೆಂಗಳೂರು, ಬೆಂಗಳೂರವರು ವಾಣಿಶ್ರೀ 8266 ಆ ಒಂದು ಐಡಿಯಲ್ಲಿ ಕಮೆಂಟನ್ನು ಮಾಡಿದ್ದಾರೆ. ನೆಕ್ಸ್ಟ್ ಬಂದು ರಮ್ಯಾ KN, ನನ್ನ ಹೆಸರೆಲ್ಲ ಇದೆ, ರಮ್ಯಾ KN3406. ಫೋರ್ತ್ ಬಂದು ರಮ್ಯಾ KN3406 ID. ಇವರು ಬಂದು ಯಾವ ಊರಂತ ಹೆಸರು ಹಾಕಿಲ್ಲ, ಜಸ್ಟ್ ಆನ್ಸರ್ಗಳನ್ನು ಮಾಡಿಬಿಟ್ಟಿದ್ದಾರೆ ರಮ್ಯಾ KN3406 ಅಂತ ಅಂದ್ಬಿಟ್ಟು. ನೆಕ್ಸ್ಟು ಐದನೇ ಹೆಸರು ಬಂದು ಪಲ್ಲವಿ ಬಿ ಅವರು, ಇಲ್ಲ ಬೇರೆ ಕ್ವಶನ್ ಅವರೇ ಯಾವುದೋ ಒಂದು ಬೇರೆ ಕ್ವಶನನ್ನು ಕೇಳಿದ್ದಾರೆ, ಆನ್ಸರನ್ನು ಮಾಡಿಲ್ಲ ಅವರು, ಸೊ ಅವ್ರು ಕ್ಯಾನ್ಸಲ್. ನೆಕ್ಸ್ಟ್ ಬಂದು ಶ್ರೀಕೃಷ್ಣ 6309 FHR ಈ ಶ್ರೀಕೃಷ್ಣ 6390 ಐಡಿಲಿ ಮಾಡಿದ್ದಾರೆ, ಕೃಷ್ಣ ಫ್ರಮ್ ಮಂಡ್ಯ ಅಂತೆ, ಕೃಷ್ಣ ಫ್ರಮ್ ಮಂಡ್ಯ ಅಂತ ಅಂದ್ಬಿಟ್ಟು ಆನ್ಸರ್ ಮಾಡಿದ್ದಾರೆ. ಅವರು ಕೂಡ ಅವರನ್ನು ಕೂಡ ಬರ್ಕೊತೀನಿ. ನೆಕ್ಸ್ಟ್ ಬಂದು ಪಲ್ಲವಿ ಅಂತ ಅಂದ್ಬಿಟ್ಟು ಅವರು ಕೂಡ ವಾಟ್ಸಪ್ನ ನನ್ನ ನಂಬರ್ ಕೇಳಿದ್ದಾರೆ, ಆನ್ಸರ್ ಮಾಡಿಲ್ಲ, ಸೊ ಆನ್ಸರ್ ಮಾಡಿದರೆ ಅವ್ರದ್ದು ಒಂದು ಹೆಸರು ಬರ್ಕೋಬೋದಾಗಿತ್ತು. ಇನ್ನೊಬ್ಬರು ಬಂದು ಪವನ್ ಕುಮಾರ್ ಯಾದವ್ 22, 6th ಪವನ್ ಕುಮಾರ್ ಯಾದವ್ 22 ಅನ್ನುವಂತಹ ID, ಪವನ್ ಕುಮಾರ್ ರಾಯಚೂರವರು, ಪವನ್ ಕುಮಾರ್ ರಾಯಚೂರು, ಇವರು ಕೂಡ ಆನ್ಸರನ್ನು ಮಾಡಿದ್ದಾರೆ. ಸೊ ಆರು ಹೆಸರುಗಳನ್ನ ಬರ್ಕೊಂಡಿದ್ದೀನಿ, ಈಗ ಆರು ಹೆಸರನ್ನು ಕೂಡ ಕಟ್ ಮಾಡ್ಕೋತೀನಿ. ಇವರಲ್ಲಿ ಒಬ್ಬರನ್ನ ಇವಾಗ ಮತ್ತೆ ಲಕ್ಕಿ ಡ್ರಾ ಹಾಕಿ ಸೆಲೆಕ್ಟನ್ನು ಮಾಡ್ಕೊಳ್ಳೋಣ, ಜಸ್ಟ್ ಒಂದು ಎಂಟರ್ಟೈನ್ಮೆಂಟ್ಗೆ ಅಂತ ತೊಗೊಳ್ಳಿ ಅಷ್ಟೇ, ಬೇರೆ ಏನು ಯೂಸ್ಫುಲ್ ಇನ್ಫಾರ್ಮೇಷನ್ ಏನಿಲ್ಲ ಈ ವಿಡಿಯೋದಲ್ಲಿ. ಒಟ್ಟು ಆರು ಜನದ ಹೆಸರು ಮೊದಲನೇ ರೌಂಡಲ್ಲಿ ಸೆಲೆಕ್ಟ್ ಆಗಿದೆ, ನೋಡೋಣ ಇವಾಗ ಎರಡನೇ ರೌಂಡಲ್ಲಿ ಯಾರ ಹೆಸರು ಸೆಲೆಕ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೆಲೆಕ್ಟ್ ಆದವ್ರಿಗೆ ಹೇಗೆ ತಲುಪಿಸ್ತೀನಿ ಅಂತ ಕೂಡ ನಾನು ಹೇಳ್ತೀನಿ. ಒಂದು ನಿಮಿಷ, ಸಬ್ಸ್ಕ್ರೈಬರ್ ಒಬ್ಬರು ಹುಡ್ಕೊಂಬಂದ್ಬಿಟ್ಟಿದ್ರು, ಆ ಕಾರಣಕ್ಕೋಸ್ಕರ ವೀಡಿಯೋ ಕಟ್ ಮಾಡಿ ಮತ್ತೆ ಮಾಡ್ತಾಯಿದ್ದೀನಿ. ಆ ಆರು ಹೆಸರುಗಳನ್ನು ಬರ್ಕೊಂಡಿದ್ದೀನಿ, ಮತ್ತೆ ಇನ್ನೊಮ್ಮೆ ಓದ್ಬಿಡ್ತೀನಿ. ಇವೊಂದು ವಾಣಿಶ್ರೀ ಬೆಂಗಳೂರು, ವಾಣಿಶ್ರೀ 8266, ಬಂದು ರೂಪ NS5002, ರೂಪ ಹಾವೇರಿ, ಇದು ಬಂದು ಜಯಮಾಲಗೌಡ 8415 ಕಾರವಾರ UK, ಇದು ಬಂದು ರಮ್ಯಾ KN3406, ಇವರು ಊರನ್ನು ಹಾಕಿಲ್ಲ ಸೊ ಹಂಗೆ ಬರೆದಿದ್ದೀನಿ. ನಾನು ನೆಕ್ಸ್ಟ್ ಬಂದು ಪವನ್ ಕುಮಾರ್ ಯಾದವ್ 22, ಪವನ್ ಕುಮಾರ್ ರಾಯಚೂರು. ಇನ್ನು ಶ್ರೀಕೃಷ್ಣ 6390 ಕೃಷ್ಣ ಫ್ರಮ್ ಮಂಡ್ಯ. ಈಗ ಎಷ್ಟು ಜನದ ಇದೆಲ್ಲ ಪಕ್ಕಕ್ಕೆ ಇಟ್ಬಿಡೋಣ, ಎಷ್ಟು ಜನದಲ್ಲಿ ಈಗ ಒಬ್ಬರನ್ನ ಲಕ್ಕಿ ಡ್ರಾ ಮಾಡೋಣ. ಬನ್ನಿ ಇವಾಗ ಆರು ಚೀಟಿಯನ್ನು ಕೂಡ ಫುಲ್ ಕಲಿಸಿದ್ದೀನಿ. ಆಮೇಲೆ ಮೇಡಮ್ ಗೊತ್ತಿರೋರ ಹೆಸರನ್ನೇ ಸೆಲೆಕ್ಟ್ ಮಾಡ್ಕೊಬಿಟ್ರು ಅಂತ ಅಂದ್ಕೋಬೇಡಿ, ಯಾರು ಕೂಡ ನನಗೆ ಗೊತ್ತಿಲ್ಲ ಸರ್, ಕಮೆಂಟ್ ಮಾಡಿರೋಂಥವ್ರು ಯಾರು ಕೂಡ ನನಗೆ ಗೊತ್ತಿಲ್ಲ. ಸೊ ಇವಾಗ ಇಷ್ಟರಲ್ಲಿ ಒಬ್ಬರನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ, ಬನ್ನಿ ಕಣ್ಣು ಮುಚ್ಕೊಂಡು ಒಂದು ಚೀಟಿಯನ್ನು ಎತ್ತೀನಿ. ಪವನ್ ಕುಮಾರ್ ಯಾದವ್ 22, ಪವನ್ ಕುಮಾರ್ ರಾಯಚೂರು ಅಂತ ಅಂದ್ಬಿಟ್ಟು ಬಂದಿದೆ, ತೋರಿಸ್ಬಿಡ್ತೀನಿ ನಿಮಗೆ. ಪವನ್ ಕುಮಾರ್ ರಾಯಚೂರು, ಸೊ ಪವನ್ ಕುಮಾರ್ ರಾಯಚೂರು ಅವರು ಈ ಒಂದು ಜಾಕೆಟ್ನ ಗಿಫ್ಟಾಗಿ ತೊಗೊಂಡಿದ್ದಾರೆ. ಪವನ್ ಕುಮಾರ್ ರಾಯಚೂರು ಅವರು ಯೂಟ್ಯೂಬ್ನಲ್ಲಿ ನನ್ನ ಒಂದು ಮೊಬೈಲ್ ನಂಬರ್ ಇದೆ, ಬಯೋದಲ್ಲಿ ಏನು ಬರುತ್ತೆ ಡಿಸ್ಕ್ರಿಪ್ಷನ್ ಅಂತ ಬರುತ್ತಲ್ಲ, ಅಂದರೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲ ನನ್ನ ಒಂದು ಚಾನಲ್ಗೆ ಹೋಗಿ ಅಲ್ಲಿ ಡಿಸ್ಕ್ರಿಪ್ಷನ್ ಇರುತ್ತೆ ನೋಡಿ, ಅದರಲ್ಲಿ ನನ್ನ ನಂಬರನ್ನು ಹಾಕಿದ್ದೀನಿ, ಅದಕ್ಕೆ ಮೆಸೇಜ್ ವಾಟ್ಸಪ್ ಮೆಸೇಜನ್ನು ಮಾಡಿ. ಸೊ ಈ ಒಂದು ವಿಡಿಯೋಗೂ ಕೂಡ ಕಮೆಂಟನ್ನು ಮಾಡಿ ಪವನ್ ಕುಮಾರ್ ಯಾದವ್ 22 ಅವರು,
ವಿಡಿಯೋ ಕಮೆಂಟನ್ನು ಮಾಡಿ, ನಿಮ್ಮ ಒಂದು ಕಮೆಂಟನ್ನು ಪಿನ್ ಮಾಡ್ತೀನಿ. ಪಿನ್ ಮಾಡಿದ ನಂತರ ಒಂದು ಮೊಬೈಲ್ಗೆ ಮೆಸೇಜನ್ನು ಮಾಡಿ ಅಡ್ರೆಸ್ಸನ್ನು ಕಳಿಸ್ಕೊಡಿ. ಆ ಅಡ್ರೆಸ್ಗೆ ನಾನು ಈ ಒಂದು ಜಾಕೆಟನ್ನು ಕಳುಹಿಸಿ ಕೊಡ್ತೀನಿ. ಅವ್ರಿಗೆ ಕಳುಹಿಸಿಕೊಟ್ಟ ನಂತರ ನೆಕ್ಸ್ಟ್ ಯಾವುದಾದ್ರು ಒಂದು ವೀಡಿಯೋದಲ್ಲಿ ಅದನ್ನು ಅಪ್ಡೇಟನ್ನು ಕೂಡ ಮಾಡ್ತೀನಿ. ಸೊ ಇದಿಷ್ಟು ಇವತ್ತು ಲಕ್ಕಿ ಡ್ರಾ ಮೂಲಕ ಗಿವ್ ಅವೇ ಮಾಡೋದಾಗಿತ್ತು. ಇನ್ನು ವಿ ಎ ಬುಕ್ಸ್ನ ಸಾಕಷ್ಟು ಜನ ಕೇಳಿದ್ರಿ, ವಿ ಎ ಎಕ್ಸಾಮ್ ಕಾಲ್ ಆಗಿದೆಯಲ್ಲ ಬುಕ್ಸು. ನಾನು ಪಬ್ಲಿಕೇಷನ್ಸ್ಗೂ ಕೂಡ ಫೋನ್ ಮಾಡಿದ್ದೆ, ಇನ್ನೂ ಕೂಡ ಯಾವುದೇ ರೀತಿಯಾದಂಥ ಬುಕ್ಸ್ ಬಂದಿಲ್ವಂತೆ. ನಾನು ಅದನ್ನು ಫಾಲೋ ಮಾಡ್ತಾಯಿದ್ದೀನಿ, 2 ದಿನಕ್ಕೊಂದ್ಸತಿ ಫಾಲೋ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಲೇಟ್ ಆಗ್ತಾಯಿದೆ. ಬಂದ ತಕ್ಷಣ ನಾನು ಖಂಡಿತವಾಗ್ಲೂ ಸಜೆಸ್ಟು ಮಾಡ್ತೀನಿ, ಹಾಗೆ ಒಂದು 10 ಜನಕ್ಕೆ ಅದನ್ನು ಕೂಡ ಗಿವ್ ಅವೇನ ಮಾಡ್ತೀನಿ. ಇದಿಷ್ಟು ಇವತ್ತಿನ ವಿಡಿಯೋ ಮಾಹಿತಿ. ಉಪಯುಕ್ತವಾಗಿರುವಂತಹ ಮಾಹಿತಿ ಏನು ಕೊಟ್ಟಿಲ್ಲ ನಾನು. ವಿಡಿಯೋ ಇಷ್ಟ ಆಗಿದ್ದರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಒಂದು ಲೈಕನ್ನು ಮಾಡಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.